ಮೈಸೂರಿನ ಮುಡಾ ಕಚೇರಿ ಮೇಲೆ ಇಡಿ ರೈಡ್ ಅನ್ನು ನಡೆಸಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಹೊಸ ಸಂಕಷ್ಟ ಶುರುವಾದಂತಿದೆ 14 ಸೈಟ್ಗಳ ದಾಖಲೆಯನ್ನು ಪರಿಶೀಲಿಸುತ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಎಸ್ ಸೈಟ್ಗಳಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಅಧಿಕಾರಿಗಳು ಇತರ ಬಡಾವಣೆಗಳ ಫೈಲ್ಗಳನ್ನು ಜಾಲಾಡುತ್ತಿದ್ದಾರೆ ಪ್ರತಿಯೊಂದು ದಾಖಲೆಯನ್ನು ಕೂಡ ಬಿಡತಾ ಇಲ್ಲ ಮುಡಾ ಅಧಿಕಾರಿ ಮುಡಾ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಹೊಸ ಸಂಕಷ್ಟ ಇದು ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಂದು ಸಂಕಷ್ಟ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ ಮುಡಾ ಕಚೇರಿಯ ಮುಖ್ಯ ದ್ವಾರಕ್ಕೆ ಬೀಗುವನ್ನು ಹಾಕಿದ್ದಾರೆ ಅಧಿಕಾರಿಗಳು ಮತ್ತೊಂದು ದ್ವಾರದಲ್ಲಿ ಸಿಆರ್‌ಪಿಎಫ್ ಯೋಧರನ್ನು ನಿಯೋಜನೆ ಮಾಡಲಾಗಿದೆ ಬಿಗಿ ಭದ್ರತೆ ಮೇಲೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿರುವಂತದ್ದು ಮುಖ್ಯ ದ್ವಾರಕ್ಕೆ ಬೀಗ ಜಡಿದುಬಿಟ್ಟಿದ್ದಾರೆ ಮತ್ತೊಂದು ದ್ವಾರದ ಕಡೆ ಸಿಆರ್‌ಪಿಎಫ್ ಯೋಧರನ್ನು ನಿಯೋಜನೆ ಮಾಡುವ ಮುಖಾಂತರವಾಗಿ ಮುಡಾ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲಿಸುತ್ತಾ ಇದ್ದಾರೆ ಮುಡಾ ಕಚೇರಿ ಒಳಗೆ ಯಾರನ್ನು ಬಿಡದಂತೆ ಮೌಖಿಕ ಸೂಚನೆಯನ್ನು ನೀಡಲಾಗಿದೆ ಅಧಿಕಾರಿಗಳ ಸೂಚನೆಯಂತೆ ಯಾರನ್ನು ಕೂಡ ಬಿಡತಾ ಇಲ್ಲ ಸಿಆರ್‌ಪಿಎಫ್ ಸಿಬ್ಬಂದಿ ಯಾರು ಕೂಡ ಕಚೇರಿ ಒಳಗಡೆ ಹೋಗಂಗಿಲ್ಲ ಇಡಿ ಎಂಟರ್ ಆಗಿದೆ ಮುಡಾ ಕಚೇರಿಗೆ ಮುಡಾ ಕಚೇರಿಯ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿದ್ದಾರೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಕೆಲಸ ಕಾರ್ಯಕ್ಕೆ ವಿಳಂಬ ಆಗ್ತಾ ಇದೆ ಇಡಿ ವಿರುದ್ಧ ಜನರು ಕೆಂಡಾಮಂಡಲರಾಗಿದ್ದಾರೆ ಈಗ ಇದ್ದಕ್ಕಿದ್ದ ಹಾಗೆ ಇಡಿ ಎಂಟರ್ ಆಗಿರುವಂತ ಹಿನ್ನೆಲೆಯಲ್ಲಿ ಮುಡಾ ಕಚೇರಿಗೆ ಬೀಗ ಜಡಿಯಲಾಗಿದೆ ಇದರ ಮಧ್ಯೆ ಕೆಲಸ ಕಾರ್ಯಗಳು ಅಲಭ್ಯವಾಗ್ತಿರುವಂತ ಹಿನ್ನೆಲೆಯಲ್ಲಿ ಇಡಿ ವಿರುದ್ಧ ಜನರು ಕೆಂಡಾಮಂಡಲರಾಗಿದ್ದಾರೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಏಕಾಯಕಿಯಾಗಿ ದಾಳಿಯಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಿದೆ ಈ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯ ವಿಳಂಬ ಆಗ್ತಾ ಇದೆ ಅಂತ ಕೆಂಡಾಮಂಡಲರಾಗಿದ್ದಾರೆ ಜನರು ಈಗ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಬಿಗಿ ಭದ್ರತೆಯಲ್ಲಿ ಜಾಲಾಡುತ್ತಿದ್ದಾರೆ ದಾಖಲೆಗಳನ್ನು ವಶಪಡಿಸಿಕೊಳ್ಳುತ್ತಿದ್ದಾರೆ ಅನಿವಾರ್ಯತೆ ಇರುವಂತ ದಾಖಲೆಗಳನ್ನು ವಶಕ್ಕೆ ಪಡೆದು ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಡಾ ಅಧಿಕಾರಿಗಳನ್ನು ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ ಇದರ ನಡುವೆ ಸಿದ್ದರಾಮಯ್ಯನವರಿಗೆ ಹೊಸ ಸಂಕಷ್ಟ ಅದಾದ ಮೇಲೆ ಸಿಆರ್‌ಪಿಎಫ್ ಯೋಧರು ಒಂದು ಕಡೆ ಮತ್ತೊಂದು ಕಡೆ ಮುಖ್ಯ ದ್ವಾರಕ್ಕೆ ಬೀಗ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಅವರೇ ಪ್ರಮುಖವಾಗಿ ದಿನನಿತ್ಯ ತಮ್ಮದೇ ಆದಂತ ಕೆಲಸ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಡಾ ಕಚೇರಿಗೆ ಸಾಕಷ್ಟು ಜನರು ಆಗಮಿಸ್ತಾ ಇದ್ದರು ಆದರೆ ಇವತ್ತು ಇಡಿ ಎಂಟರ್ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಕಾರ್ಯಕ್ಕೂ ಕೂಡ ಫುಲ್ ಸ್ಟಾಪ್ ಇಡಲಾಗಿದೆ ಸೊ ಬಂದಂತ ಜನರು ಏನು ಹೇಳ್ತಿದ್ದಾರೆ ಅದರ ಜೊತೆಗೆ ಇಡಿ ಅಧಿಕಾರಿಗಳ ತನಿಖೆ ಎಲ್ಲಿವರೆಗೂ ಬಂದಿದೆ ಸೊ ರೂಪಾ ಇವತ್ತು ಏನು ರಾಜ್ಯದ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ತಲ್ಲಣಗೊಳಿಸಿದಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಮೂಡ ಪ್ರಕರಣ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಮತ್ತೆ ಹೈಕೋರ್ಟ್ ನಿರ್ದೇಶನ ಮೇರೆಗೆ ತನಿಖೆ ಕೈಗೆತ್ತಿಕೊಂಡಂತಹ ಲೋಕಾಯುಕ್ತ ಎಲ್ಲ ಒಂದು ಕಡೆ A3 A4 ನ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಿದ ನಂತರ ಎಲ್ಲ ಒಂದ್ ಕಡೆ ಸ್ನೇಹಮಯ ಕೃಷ್ಣ ಅವರಿಗೆ ಈ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಪಾರದರ್ಶಕವಾದಂತಹ ತನಿಖೆ ಆಗ್ತಾ ಇಲ್ಲ ಅಂತಕ್ಕಂತ ಮನಗಂಡು ಸೊ ಲೋಕಾಯುಕ್ತ ಎಲ್ಲ ಒಂದ್ ಕಡೆ ಸರ್ಕಾರದ ಪರವಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತಕ್ಕಂತಹ ವಿಚಾರವನ್ನ ಮನಗಂಡಂತಹ ಸ್ನೇಹಮಯ ಕೃಷ್ಣ ಅವರು ಇಡಿಗೆ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ ಆ ದಾಖಲು ಮಾಡಿದ ನಂತರ ಸುಮಾರು 10-15 ದಿನಗಳಾದ ನಂತರ ಇಡಿ ಇವತ್ತು ಮೈಸೂರಿನಲ್ಲಿರ್ತಕ್ಕಂತಹ ಏನು ಮೂಡ ಕಚೇರಿಗೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಸುಮಾರು 20 ಜನ ಅಧಿಕಾರಿಗಳೊಂದಿಗೆ ಮೂಡ ಕಚೇರಿಗೆ ದಾಳಿ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರು ಪ್ರತಿದಿನ ನಿತ್ಯದಂತೆ ಕಚೇರಿಗೆ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಡೋರ್ಗಳು ಬಂದಾಗಿರತಕ್ಕಂಥದ್ದು ಮನಗಂಡಂತಹ ಸಾರ್ವಜನಿಕರು ಎಲ್ಲ ಒಂದ್ ಕಡೆ ಇಡಿ ಪ್ರವೇಶ ಮಾಡಿದೆ ಅಂತಕ್ಕಂಥದ್ದನ್ನ ಮನಗಂಡು ಎಲ್ಲರೂ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು ಸೊ ಎಲ್ಲ ಒಂದ್ ಕಡೆ ಕಾನೂನು ಬಾಹಿರ ಅಂತಕ್ಕಂಥದ್ದು ಯಾವುದೇ ತನಿಖೆ ರಾಷ್ಟ್ರದ ಯಾವುದೇ ತನಿಖಾ ಸಂಸ್ಥೆಗಳು ಯಾವುದೇ ಇಲಾಖೆಗೆ ತನಿಖೆಗೆ ಸಹಕಾರ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಯಮಾವಳಿಗಳು ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ
ಮೂಢ ಪ್ರವೇಶ ಮಾಡದೇ ಇರ್ತಕ್ಕಂಥದ್ದು ವೈಲೇಷನ್ ಆಫ್ ದಿ ಲಾ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರೂಪ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಒಂದು ಕಡೆ ಮೂಢದಿಂದ ಕಂಟಕ ಎದುರಾಗ್ತಾ ಇದೆಯಾ, ಇನ್ನೇನು ಕೆಲವೇ ದಿನಗಳಲ್ಲಿ ವಿಚಾರಣೆಗೆ ಕರಿಬೇಕು ಅಂತ ಇದ್ದಂತಹ ಲೋಕಾಯುಕ್ತ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇಡಿ ಪ್ರವೇಶ ಮಾಡಿರೋದು, ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲ ಒಂದ್ ಕಡೆ ಡವ ಡವ ಶುರುವಾಗಿದೆಯಾ ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರೂಪ. ಅದರ ಜೊತೆಯಲ್ಲಿ ಇಡಿ ಪ್ರವೇಶ ಮಾಡಿದ ನಂತರ ಪಾರತಮ್ಮನವರಿಗೂ ಕೂಡ ಒಂದು ರೀತಿಯ ಸಂಕಷ್ಟ ಎದುರಾಗ್ತಾ ಇದೆಯಾ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ಜೀವನದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಇರ್ತಕ್ಕಂಥ ಪಾರತಮ್ಮನವರಿಗೆ ಇಡಿ ಪ್ರವೇಶ ಆದ ನಂತರ ಇಡಿ ವಿಚಾರಣೆಗೆ ಕರೆದ್ರೆ ಎಲ್ಲ ಒಂದ್ ಕಡೆ ಸಾರ್ವಜನಿಕವಾಗಿ ಬರಬೇಕಾಗ್ತದೆ. ಆವಾಗ ಸಿದ್ದರಾಮಯ್ಯನವರ ಸುಮಾರು 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಸಾರ್ವಜನಿಕರ ಸಮ್ಮುಖದಲ್ಲಿ ಏನ್ ಪಾರತಮ್ಮನವರು ಬರದೇ ಇದ್ದಂಥದ್ದು ಸಾರ್ವಜನಿಕವಾಗಿ ತನಿಖೆಗೆ ಬರಬೇಕಾದಂತಹ ಅನಿವಾರ್ಯತೆ ನನ್ನಿಂದ ಸೃಷ್ಟಿ ಆಯ್ತಾ ಅಥವಾ ಯಾರಿಂದ ಸೃಷ್ಟಿ ಆಯ್ತು ಅಂತಕ್ಕಂತಹ ಗೊಂದಲಕ್ಕೂ ಕೂಡ ಸಿಗಾಕೊಳ್ಳುವಂತಹ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರೂಪ. ಎಲ್ಲ ಒಂದ್ ಕಡೆ ರಾಜ್ಯದ ರಾಜಕಾರಣಕ್ಕೆ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಕಂಟಕ ಎದುರಾಗ್ತಾ ಇದೆಯಾ ಇಡಿ ಪ್ರವೇಶ ಆದ ನಂತರ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರೂಪ. ಎಸ್, ಅದ್ರ ಜೊತೆಗೆ ತನಿಖಾ ತಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸದ್ಯಕ್ಕೆ ಭಯ ಇದ್ರೂ ಕೂಡ ಮೇಲ್ನೋಟಕ್ಕೆ ತೋರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇಡಿ ಇದ್ದಕ್ಕಿದ್ದಾಗೆ ಶಾಕ್ ಕೊಟ್ಟ ನಂತರ ಒಂದು ಮುಡಾ ಕಚೇರಿ ಮೊದಲೇ ಅಲರ್ಟ್ ಆಗಿತ್ತು. ಯಾವಾಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡಗಳು ಎಂಟರ್ ಆಗ್ತಾರೋ ಆ ವಿಚಾರವಾಗಿ, ಅದರ ಜೊತೆಗೆ ಇತ್ತೀಚೆಗೆ ಬೇರೆ ಅದರ ಅಧ್ಯಕ್ಷರು ಬೇರೆ ರಾಜೀನಾಮೆಯನ್ನ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಆಯುಕ್ತರನ್ನ ಒಂದು ಕಡೆ ಇಲ್ಲಿ ಡಿಸ್ಮಿಸ್ ಮಾಡಿದ್ದು ಕೂಡ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಕೆಲವೊಂದಿಷ್ಟು ದಾಖಲೆಗಳು ಸಾಕ್ಷ್ಯನಾಶಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತ ಆರೋಪವು ಕೂಡ ಕೇಳಿ ಬರ್ತಾ ಇತ್ತು. ಸೊ ಅದರ ಬೆನ್ನಲ್ಲೇ ಇಡಿ ಎಂಟರ್ ಆಗಿರುವಂತದ್ದು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ ಖಂಡಿತವಾಗೂ ಕೂಡ ಇದು ಸುಮಾರು 3-4 ತಿಂಗಳಿಂದ ನಡೀತಾ ಇರ್ತಕ್ಕಂತಹ ಬೆಳವಣಿಗೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ರಾಜ್ಯದ ರಾಜಕಾರಣವನ್ನ ಒಂದು ರೀತಿ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಇದ್ದಂತಹ ಮೂಡ ಪ್ರಕರಣ 3 ತಿಂಗಳಿಂದ ಮೂಡದಲ್ಲಿ ಯಾವೆಲ್ಲ ದಾಖಲಾತಿಗಳನ್ನ ಇಡಬೇಕು, ಯಾವ್ದೆಲ್ಲ ದಾಖಲಾತಿಗಳನ್ನ ಇಡಬಾರದು ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಂತಹ ಸಂದರ್ಭದಲ್ಲಿ ಏನು ಮೂಡ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಮೂಲಕ ಬಂದು ದಾಖಲಾತಿಗಳನ್ನ ವಿಧಾನಸೌಧಕ್ಕೆ ತೆಗೆದುಕೊಂಡು ಹೋದ್ರು ಅಂತಕ್ಕಂಥ ಊಹಾಪೋಹಗಳು ಎಲ್ಲೋ ಒಂದ್ ಕಡೆ ಕೇಳಿ ಬರ್ತಾ ಇತ್ತು. ಆ ಒಂದು ವಿಚಾರವಾಗಿ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆಯು ಕೂಡ ಆಯಿತು. ಅಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರವು ಯಾವುದೇ ರೀತಿಯ ಜಗದೆ ಬಗ್ಗದೆ ದಾಖಲಾತಿಗಳು ಯಾವುದೇ ರೀತಿಯ ಮಿಸ್ಗೈಡ್ ಆಗಿಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಲೋಕಾಯುಕ್ತ ಏನಾದ್ರೂ ಸಿದ್ದರಾಮಯ್ಯನವರು ಏನು ರಾಜ್ಯದ ಹೈಕೋರ್ಟ್ಗೆ ಹೋಗುವ ಮುನ್ನವೇ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಿದ್ರೆ ಇಡಿ ಪ್ರವೇಶ ಆಗ್ತಾ ಇರಲಿಲ್ಲ, ಲೋಕಾಯುಕ್ತವೂ ಪ್ರವೇಶ ಆಗ್ತಾ ಇರಲಿಲ್ಲ. ಸೊ ಈಗ ನಿಶ್ಚಿತವಾಗಿ ರಾಜ್ಯ ಸರ್ಕಾರ ರಾಜ್ಯವನ್ನ ಆಳುವಂತಹ ಒಂದು ಒಂದು ಸಾಮರ್ಥ್ಯವನ್ನ ಹೊಂದಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಹೈಕೋರ್ಟ್ ಮತ್ತು ರಾಜ್ಯಪಾಲರು ಆದೇಶವನ್ನ ಕೊಟ್ಟ ನಂತರ ಸೈಟ್ ಅನ್ನ ವಾಪಸ್ ನೀಡಿರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸೈಟ್ಗೆ ಸಂಬಂಧಿಸಿದಂತಹ ದಾಖಲಾತಿಗಳನ್ನು ಕೂಡ ವಾಪಸ್ ನೀಡಿರ್ತಕ್ಕಂಥದ್ದು, ಸೊ ಎಲ್ಲ ಒಂದ್ ಕಡೆ ಲೋಕಾಯುಕ್ತ ಮತ್ತು ಇಡಿಗೆ ಈ ದಾಖಲಾತಿಗಳನ್ನ ಪರಿಶೀಲಿಸುವಂತಹ ಸಂದರ್ಭದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಲೋಕಾಯುಕ್ತಕ್ಕೆ ಮತ್ತೆ ಇಡಿಗೆ ದಾಖಲಾತಿಗಳು ಸಿದ್ದರಾಮಯ್ಯನವರು ಶಿಫಾರಸು ಮಾಡಿರ್ತಕ್ಕಂಥದ್ದು ಅಥವಾ ಅವರ ಪ್ರಭಾವವನ್ನ ಬಳಸಿ ಸೈತನ ಅಥವಾ ಜಮೀನನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದ್ರೆ ಆಪಾದಿತ ಸ್ಥಾನದಲ್ಲಿ ನಿಲ್ಲುವ ಬದಲು ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರೂಪ. ಇತ್ತೀಚೆಗೆ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಟ್ಟಸ್ವಾಮಿ ಅವರೇ ಈಗ ತಾನೇ ನಾಗೇಂದ್ರ ಅವರು ರಿಲೀಸ್ ಆದ್ರು, ಆದ ನಂತರ ಇಡಿ ಕಿರುಕುಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಿದ್ದರಾಮಯ್ಯನವರ ಬಳಿ ಹಾಗೆ ತಮ್ಮ ಪಕ್ಷದ ಕೆಲವೊಂದಿಷ್ಟು ನಾಯಕರ ಬಳಿ ಕೂಡ ಹೇಳ್ಕೊಂಡಿದ್ರು. ಸಿದ್ದರಾಮಯ್ಯನವರೇ ಬಾಯಿ ಬಿಟ್ಟಿದ್ರು ನನ್ನ ಹೆಸರನ್ನ ಹೇಳುವಂತೆ ಇಡಿ ಅಧಿಕಾರಿಗಳು ಅವರಿಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಅಂತ. ಸೊ ಒಂದು ಕಡೆ ಇಡಿ ಎಂಟರ್ ಆಯ್ತು ಅಂತಂದ್ರೆ ಸಿದ್ದರಾಮಯ್ಯನವರ ಒಂದು ಕುರ್ಚಿಯ ಕಾಲು ಮುರಿದಂತೆಯೇ ಅದು ಫಿಕ್ಸ್ ಆಗೋಗ್ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಆದ್ರೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತಾನೆ ಕೆಲವೊಂದಿಷ್ಟು ದಾಖಲೆಗಳನ್ನ ಕೂಡ ವಾಪಸ್ ಕೊಟ್ಟಿರುವಂತದ್ದು ಸಾಕಷ್ಟು ಉದಾಹರಣೆಯನ್ನ ನಾವು ನೋಡಿದ್ದೇವೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈ ವಾಲ್ಮೀಕಿ ಹಗರಣದ ನಂತರ ಮುಡಾ ಹಗರಣವೇ ಅತಿ ಹೆಚ್ಚು ರಾಜ್ಯದಾದ್ಯಂತ ಸದ್ದು ಮಾಡಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಇಡಿ ಬಂದಿರುವಂತದ್ದು ಒಂದು ಕಡೆ ತನ್ನ ಅಸ್ತಿತ್ವ ಅಂದ್ರೆ ಸಿಎಂ ಸ್ಥಾನಕ್ಕೆ ಪಕ್ಕಾ ಕುತ್ತು ಅನ್ನುವಂಥದ್ದು ಸಿಎಂ ಅವರಿಗೆ ಗರಿವಾಗ್ತಿರ್ಬಹುದು. ಖಂಡಿತ ಖಂಡಿತ ರೂಪ, ಖಂಡಿತ ಖಂಡಿತ. ಯಾಕೆಂತ ಹೇಳಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲೇನೆ ಏನು ಮುಖ್ಯಮಂತ್ರಿಗಳು ಇದರಲ್ಲಿ ಪಾಲುದಾರರಾಗ್ತಾರೆ, ಹಣಕಾಸು ಸಚಿವರಾಗಿರೋದ್ರಿಂದ ಹಣ ವರ್ಗಾವಣೆ ಆಗಿರೋದ್ರಿಂದ ಹಣಕಾಸು ಸಚಿವರೇ ಕೂಡ ನೇರವಾಗಿ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಇಡಿಗೆ ಇಡಿ ಖಂಡಿತವಾಗೂ ಕೂಡ
ಸಿದ್ದರಾಮಯ್ಯನ್ನ ಅರೆಸ್ಟ್ ಮಾಡ್ತಾರೆ ಅಂತಕ್ಕಂತಹ ಊಹಾಪೋಹಗಳು ಎಲ್ಲ ಒಂದ್ ಕಡೆ ಕೇಳಿ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಇಡಿ ಅದಕ್ಕೆ ಯಾವುದೇ ದಾಖಲಾತಿಗಳಿಂದ ಇದ್ದಂತಹ ಸಂದರ್ಭವನ್ನ ಅನುಸರಿಸಿ ಸಿದ್ದರಾಮಯ್ಯನವ್ರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಇಲ್ಲಿ ನೇರವಾಗಿ ಏವನ್ ಆರೋಪಿ ಸಿದ್ದರಾಮಯ್ಯನವರು ಮತ್ತೆ ಎ2 ಆರೋಪಿ ಪಾರ್ವತಮ್ಮನವರೇ ಆಗಿರೋದ್ರಿಂದ ಸೊ ಇಲ್ಲಿ ಯಾವ ರೀತಿಯ ಅಕ್ರಮ ಆಗಿದೆ ಅಂತಕ್ಕಂತಹ ದಾಖಲಾತಿಗಳನ್ನ ಪರಿಶೀಲನೆಗೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಪಾರ್ವತಮ್ಮನವರಿಗೆ ಮತ್ತು ರಾಜ್ಯದ ಕರ್ನಾಟಕದ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಒಂದು ರೀತಿಯ ನಡುಕ ಶುರು ಆಗಿದೆ ಅಂತಾನೆ ಹೇಳ್ಬೋದು ರೂಪ. ಎಸ್, ಅದ್ರ ಜೊತೆಗೆ ಪುಟ್ಟಸ್ವಾಮಿ ಅವರೇ ನೋಡಿ, ಪ್ರಮುಖವಾಗಿ ಒಂದು ಕಡೆ ಸಿದ್ದರಾಮಯ್ಯನವರ ಕುರ್ಚಿ ಖಾಲಿಯಾಗ್ಲಿ, ಸಿಎಂ ಸ್ಥಾನಕ್ಕೆ ಸಾಕಷ್ಟು ಜನ ಟವಲ್ ಹಾಕೊಂಡು ಕೂತಿದ್ರು. ಇಡಿ ಎಂಟರ್ ಆದ ತಕ್ಷಣ ಓ ಫಿಕ್ಸ್ ಆಗಿರ್ತಾರೆ, ಪಕ್ಕ ಸಿದ್ದರಾಮಯ್ಯನವರನ್ನ ವಿಚಾರಣೆಗೆ ಅರೆಸ್ಟ್ ಮಾಡ್ತಾರೆ, ವಿಚಾರವಾಗಿ ಕರೆದುಕೊಂಡು ಹೋಗ್ತಾರೆ, ನಮ್ಮ ಸಿಎಂ ಸ್ಥಾನವನ್ನ ಭರ್ತಿ ಮಾಡ್ಕೊಳ್ಳೋದು ನೋಡ್ಬೇಕು ಅಂತ. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಬಿಟ್ಟು ಕೊಡಲ್ಲ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಒಂದು ಕಡೆ ಇಡಿ ಎಂಟರ್ ಆಗ್ತಿದ್ದಾಗೆ ಈಗ ಹೈಕಮಾಂಡ್ಗೆ ತಲೆನೋವು, ನೆಕ್ಸ್ಟ್ ಸಿಎಂ ಯಾರು ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ನಾ ಮುಂದು ತಾ ಮುಂದು ಸೀನಿಯರಿಟಿ ಕಾರ್ಡ್ ಪ್ಲೇ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇವತ್ತೇ ಫಿಕ್ಸ್ ಆಗ್ಬಿಡ್ತಾರೆ ಸಿಎಂ ಸ್ಥಾನ ಖಾಲಿಯಾಗುತ್ತೆ ಅಂತ. ಖಂಡಿತ ಖಂಡಿತ ರೂಪ, ರಾಜ್ಯದ ರಾಜಕಾರಣದಲ್ಲಿ ಇಡಿ ಪ್ರವೇಶವಾದ ನಂತರ ಸಾಕಷ್ಟು ಕಾರ್ಯಚಟುವಟಿಕೆಗಳು ಗರಿಗೆದರಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ರಾಜಕಾರಣವನ್ನ ತಲ್ಲಣಗೊಳಿಸಿದಂತ ಮೂಲ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಕಾಲು ಮುರಿದಿದೆ ಅಂತ ಹೇಳಿ ಈಗ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಸೊ ಅದಕ್ಕೆ ಟವಲ್ ಹಾಕಿದಂತಹ ಕುರ್ಚಿಗೆ ಟವಲ್ ಹಾಕಿದಂತಹ ಸಾಕಷ್ಟು ಪ್ರಭಾವಿ ನಾಯಕರುಗಳು ಈಗ ಆಲ್ರೆಡಿ ಹೈಕಮಾಂಡ್ ಜೊತೆಯಲ್ಲಿ ಮತ್ತೆ ರಾಜ್ಯದ ಕೆಲವೊಂದು ಶಾಸಕರು ಮತ್ತೆ ಸಚಿವರುಗಳ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ನಾನ್ ಮುಂದು ತಾ ಮುಂದು ಅನ್ನುವಂತಹ ರೀತಿಯಲ್ಲೇ ಮುಖ್ಯಮಂತ್ರಿ ಕುರ್ಚಿಗೆ ತಲ್ಲಣವನ್ನ ಉಂಟು ಮಾಡಿರ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ದಲಿತ ಸಿಎಂ ಆಗ್ತಾರೆ ಅಂತಕ್ಕಂಥದ್ದು ಒಂದು ಕಡೆ ಕೇಳ್ಬಂದು ಪರಮೇಶ್ವರ್ ಅವರು ಎಲ್ಲ ಒಂದ್ ಕಡೆ ಟವಲ್ ಅನ್ನ ಹಾಕಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಟವಲ್ ಹಾಕಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರು ಟವಲ್ ಅನ್ನ ಹಾಕಿರ್ತಕ್ಕಂಥ ಈ ತರದ ಸಾಕಷ್ಟು ಹೆಚ್ಚು ಎಲ್ಲ ಒಂದ್ ಕಡೆ ಕೂಗು ಕೇಳಿ ಬರ್ತಾ ಇದೆ. ಎಚ್ ಸಿ ಮಹಾದೇವಪ್ಪನವರು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದಾರೆ, ಎಲ್ಲಾದ್ರೂ ಒಂದು ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಅಥವಾ ಈ ಸ್ಥಾನದ ಸಿದ್ದರಾಮಯ್ಯನವರ ಸ್ಥಾನದಿಂದ ಕೆಳಗಿಳಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸೂಚಿಸತಕ್ಕಂಥದ್ದು ತನ್ನ ಬಲಗೈ ಬಂಟನಾದಂತಹ ಎಚ್ ಸಿ ಮಹಾದೇವಪ್ಪನವ್ರನ್ನ ಅಂತಕ್ಕಂಥದ್ದನ್ನ ಇಲ್ಲಿ ಆ ಊಹಾಪೋಹಗಳು ಕೇಳ್ಬರ್ತಾ ಇರ್ತಕ್ಕಂಥದ್ದು. ಈ ಸಾಕಷ್ಟು ಜನರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಸಾಕಷ್ಟು ಪ್ರಭಾವಿ ನಾಯಕರುಗಳು ಸಿದ್ದರಾಮಯ್ಯನವರು ಇಳಿದ ತಕ್ಷಣವೇ ಆ ಕುರ್ಚಿಗೆ ನಾ ಮುಂದು ತಾ ಮುಂದು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯದ ಬೆಳವಣಿಗೆಗಳು ಗರಿಗೆದರಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ಈ ವಿಚಾರವಾಗಿ ಸಂಕಷ್ಟ ಎದುರಾಗ್ತಾ ಇದೆಯಾ, ಯಾವ ರೀತಿ ಇದನ್ನ ನಿಭಾಯಿಸ್ತಕ್ಕಂಥದ್ದು, ಯಾವ ರೀತಿ ಇದನ್ನ ಸರಿದೂಗಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಂಕಷ್ಟವೇ ಎದುರಾಗಿದೆ ಹೈಕಮಾಂಡ್ಗೂ ಕೂಡ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು ರೂಪ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪುಟ್ಟಸ್ವಾಮಿ.